प्रीतिय मक्कले निम्मगेल्लरिगू मूरने तरगतिय परिसर अध्ययनद मण्णिनल्लि नडेयोण एंब पाठद एरडने भागक्के स्वागत एल्लरू हेगिद्दीरी कळेद तरगतियल्लि नानु केलवु प्रयोगगळन्नु माडलु हेळिद्दे एल्लरू माडिद्दीरा इल्लि नोडि नमस्ते नन्न हेसरु हरिप्रिय नानु मूरने तरगतियल्लि कलियुत्तेने ಮಣ್ಣಿನಲ್ಲಿ ಏನೆಲ್ಲ ಅಡಕವಾಗಿದೆ ಎಂಬ ಸಣ್ಣ ಪ್ರಯೋಗವನ್ನು ಮಾಡುತ್ತೇನೆ. ಬೇಕಾದ ವಸ್ತುಗಳು 4 ಗಾಜಿನ ಲೋಟ, ನೀರು ಬೆರೆಸಲು 1 ಚಮಚ, ಬೇರೆ ಬೇರೆ ರೀತಿಯ ಮಣ್ಣುಗಳು. ನಾನು ಇಲ್ಲಿ ಬಾವಿಯ ಸಮೀಪದ ಮಣ್ಣು, ಅಂಗಳದ ಮಣ್ಣು, ಮರದ ಅಡಿಯ ಮಣ್ಣು, ಕೃಷಿ ಸ್ಥಳದ ಮಣ್ಣುಗಳನ್ನು ತೆಗೆದುಕೊಂಡಿದ್ದೇನೆ. ಪ್ರತಿಯೊಂದು ಸ್ಥಳಗಳಿಂದಲೂ ಸಮಾನ ಪ್ರಮಾಣದ ಮಣ್ಣನ್ನು ತೆಗೆದುಕೊಂಡು ಒಂದೊಂದು ಗ್ಲಾಸ್ನಲ್ಲಿ ಹಾಕಿರಿ. ನಂತರ ನೀರು ಹಾಕಿ ಕದರಿಸಿ. ಸ್ವಲ್ಪ ಹೊತ್ತು ಹಾಗೆ ಇದ್ದಿರಿ. ಹೊತ್ತಿನ ನಂತರ ಮಣ್ಣು ಗ್ಲಾಸಿನ ತಳದಲ್ಲಿ ನಿಂತಿರುತ್ತದೆ. ಮಣ್ಣಿನಲ್ಲಿರುವ ಇತರ ವಸ್ತುಗಳು ನೀರಿನಲ್ಲಿ ತೇಲುತ್ತಿರುತ್ತದೆ. ಇದರಿಂದ ಯಾವ ಮಣ್ಣಿನಲ್ಲಿ ಇತರ ವಸ್ತುಗಳು ಹೆಚ್ಚು ಅಡಗಿರುತ್ತದೆ ಎಂದು ತಿಳಿಯಬಹುದು. ಮರದ ಅಡಿಯಲ್ಲಿರುವ ಮಣ್ಣಿನಲ್ಲಿ ಹೆಚ್ಚು ಇತರ ವಸ್ತುಗಳು ಇವೆ ಎಂದು ತಿಳಿಯುವುದು. ಧನ್ಯವಾದ. ನೀವು ಕೂಡ ಇದೇ ರೀತಿ ಪ್ರಯೋಗವನ್ನು ಮಾಡಿ ಪ್ರಯೋಗದ ಟಿಪ್ಪಣಿಯನ್ನು ಬರೆದು ನಿಮ್ಮ ಟೀಚರಿಗೆ ಕಳುಹಿಸಿರಬಹುದು. ಹೌದಾ? ಗುಡ್.
ಈ ಚಿತ್ರವನ್ನೊಮ್ಮೆ ನೋಡಿ ಮಕ್ಕಳೇ. ಚಿತ್ರದಲ್ಲಿ ಯಾರಿದ್ದಾನೆ? ಆ ಮನು ಅಲ್ವಾ. ಮನು ಏನು ಮಾಡ್ತಾ ಇದ್ದಾನೆ? ಮನು ಗಿಡಗಳಿಗೆ ನೀರೆರೆಯುತ್ತಾ ಇದ್ದಾನೆ. ಗಿಡಗಳಿಗೆ ನೀರೆರೆಯುವಾಗ ಏನಾಯಿತು? ಹೌದು, ಮಣ್ಣು ಆ ನೀರನ್ನೆಲ್ಲ ಹೀರಿತು. ನೀವು ಕೂಡ ಗಿಡಗಳಿಗೆ ನೀರೆರೆಯುತ್ತೀರಲ್ವಾ? ಗಿಡಗಳಿಗೆ ಎರೆದ ನೀರು ತುಂಬ ಹೊತ್ತಲ್ಲೇ ಇರ್ತದ? ಇಲ್ಲ ಅಲ್ವಾ, ಅದು ಸ್ವಲ್ಪ ಹೊತ್ತಾಗುವಾಗ ಮಾಯವಾಗ್ತದೆ. ಈ ಮನುವಿಗೂ ಒಂದು ಸಂಶಯ, ನಾನು ಗಿಡಗಳಿಗೆ ನೀರೆರೆದದ್ದು, ಆದರೆ ಮಣ್ಣು ಈ ನೀರನ್ನೆಲ್ಲ ಹೀರಿತು. ಹಾಗಿದ್ರೆ ಗಿಡಗಳಿಗೆ ಸ್ವಲ್ಪವಾದರೂ ನೀರು ಸಿಕ್ಕಿರಬಹುದಾ ಎಂದು ಅವನ ಸಂಶಯ. ನೀವೇನು ಹೇಳ್ತೀರಿ, ಗಿಡಗಳಿಗೆ ನೀರು ಸಿಕ್ಕಿರಬಹುದಾ? ನಾವು ಮೊದಲು ಕಲಿತಿದ್ದೇವೆ ಅಲ್ವಾ, ಬೇರೇನು ಮಾಡ್ತದೆ, ಮಣ್ಣಿನಿಂದ ನೀರನ್ನು ಹೀರಿ ಸಸ್ಯದ ಇತರ ಭಾಗಗಳಿಗೆ ತಲುಪಿಸುತ್ತದೆ. ಹಾಗಾದರೆ ಗಿಡಗಳಿಗೆ ನೀರು ಸಿಕ್ಕಿದೆ. ಸರಿ, ಈಗ ನಾವು ಕಳೆದ ತರಗತಿಯಲ್ಲಿ 5 ವಿಧದ ಮಣ್ಣಿನ ಕುರಿತು ತಿಳಿದುಕೊಂಡಿದ್ದೇವೆ. ಯಾವೆಲ್ಲ ಮಣ್ಣಿನ ಕುರಿತು ತಿಳಿದುಕೊಂಡಿದ್ದೇವೆ ನೆನಪು ಮಾಡಿ. ಹೌದು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು, ಆವೆ ಮಣ್ಣು ಮತ್ತು ಹೊಯ್ಗೆ ಮಣ್ಣು. ವೆರಿ ಗುಡ್. ಈ ಎಲ್ಲ ಮಣ್ಣಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಒಂದೇ ರೀತಿಯಾಗಿದೆಯಾ? ಆಗಿರ್ಬೋದಾ? ಕೆಂಪು ಮಣ್ಣು ಎಷ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆಯೋ ಅಷ್ಟೇ ಹೊಯ್ಗೆ ಮಣ್ಣು ಕೂಡ ಹಿಡಿದಿಟ್ಟುಕೊಳ್ಬೋದಾ? ಏನು ಹೇಳ್ತೀರಿ ನೀವು, ಒಂದೇ ರೀತಿಯೋ? ನೀವು ಊಹಿಸಿ ಹೇಳಿದ್ದೀರಲ್ವಾ. ಹಾಗಿದ್ರೆ ನಮಗೆ ಪ್ರಯೋಗವನ್ನು ಮಾಡಿ ನೋಡೋಣ. ಕಳೆದ ತರಗತಿಯಲ್ಲಿ ನಾನು ಕೆಲವು ವಸ್ತುಗಳನ್ನು ಸಂಗ್ರಹಿಸಿ ತಂದಿಡಲು ಹೇಳಿದ್ದೆ. ಎಲ್ಲರೂ ಸಂಗ್ರಹಿಸಿ ತಂದಿಟ್ಟಿದ್ದೀರಾ? ಆ ವಸ್ತುಗಳನ್ನು ಉಪಯೋಗಿಸಿ ನಮಗೀಗ ಒಂದು ಪ್ರಯೋಗವನ್ನು ಮಾಡಿ ನೋಡುವ. ವಿವಿಧ ರೀತಿಯ ಮಣ್ಣಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಒಂದೇ ಆಗಿದೆಯೇ? ಇದು ನಮ್ಮ ಪ್ರಯೋಗ. ಪ್ರಯೋಗಕ್ಕೆ ಬೇಕಾದ ವಸ್ತುಗಳು 3 ಗಾಜಿನ ಗ್ಲಾಸ್ಗಳು, 3 ತೂತುಗಳಿರುವ ಗೆರಟೆಗಳು, ಹತ್ತಿ 1 ಕಪ್, ನೀರು, ಕೆಂಪು ಮಣ್ಣು, ಗದ್ದೆ ಮಣ್ಣು ಮತ್ತು ಹೊಯ್ಗೆ ಮಣ್ಣು. 3 ಗಾಜಿನ ಗ್ಲಾಸುಗಳನ್ನು ಇರಿಸಿದ ಮೇಲೆ ಗೆರಟೆಯೊಳಗೆ ಹತ್ತಿಯನ್ನಿಟ್ಟು ಗ್ಲಾಸಿನ ಮೇಲೆ ಇರಿಸುವುದು. ನಂತರ 1ನೇ ಗೆರೆಟೆಗೆ ಒಣಗಿದ ಕೆಂಪು ಮಣ್ಣನ್ನು ಹಾಕುವುದು. ಎರಡನೇ ಗೆರೆಟೆಗೆ ಒಣಗಿದ ಗದ್ದೆ ಮಣ್ಣನ್ನು ಹಾಕುವುದು. ಗೆರಟೆಗೆ ಒಣಗಿದ ಹೊಯ್ಗೆ ಮಣ್ಣನ್ನು ಹಾಕುವುದು. ಇನ್ನು 3 ಗೆರಟೆಗೆ ನೀರನ್ನು ಎರೆಯುವುದು. ನಾನೀಗ 1 ಕಪ್ ನೀರನ್ನು ತೆಗೆದುಕೊಳ್ಳುತ್ತೇನೆ.
ನೀರನ್ನು ಎರೆದ ಬಳಿಕ ಈ ಎಲ್ಲಾ ನೀರು ಬೀಳುವವರೆಗೆ ನೀವು ಕಾಯುವುದು ಯಾವ ಮಣ್ಣಿನಿಂದ ಹೆಚ್ಚು ನೀರು ಗ್ಲಾಸಿಗೆ ಬಿದ್ದಿದೆ ಹೌದು ಹೊಯಿಗೆ ಮಣ್ಣಿನಿಂದ ಯಾವ ಮಣ್ಣಿನಿಂದ ಕಡಿಮೆ ನೀರು ಗ್ಲಾಸಿಗೆ ಬಿದ್ದಿದೆ ಕೆಂಪು ಮಣ್ಣಿನಿಂದ ಅಲ್ವಾ ಹಾಗಿದ್ರೆ ಯಾವ ಮಣ್ಣಿಗೆ ಹೆಚ್ಚು ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವಿದೆ ಕೆಂಪು ಮಣ್ಣಿಗೆ ಹೆಚ್ಚು ಹೊಯಿಗೆ ಮಣ್ಣಿಗೆ ಕಡಿಮೆ ಪ್ರಯೋಗವನ್ನು ನೋಡಿದ್ದೀರಲ್ವಾ ನೀವು ಅದನ್ನು ನಿರೀಕ್ಷಿಸಿದಿರಿ ಏನಾಯ್ತು ಯಾವ ಮಣ್ಣಿಗೆ ಎರೆದ ನೀರು ಹೆಚ್ಚು ಬಂದು ಗ್ಲಾಸಿಗೆ ಸೇರಿಕೊಂಡಿದೆ ಯಾವುದು ಹೊಯಿಗೆ ಮಣ್ಣಿಗೆ ಎರೆದ ನೀರಿನಿಂದ ಹೆಚ್ಚು ನೀರು ಗ್ಲಾಸಿಗೆ ಬಂದು ಸೇರಿಕೊಂಡಿದೆ ಕೆಂಪು ಮಣ್ಣಿನಲ್ಲೋ ಗ್ಲಾಸಿಗೆ ಬಂದು ಬಿದ್ದ ನೀರು ಕಡಿಮೆ ಹಾಗಾದರೆ ಯಾವ ಮಣ್ಣಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚು ನೀವು ನಿರೀಕ್ಷಿಸಿದ್ದೀರಲ್ವಾ ಯಾವ ಮಣ್ಣಿಗೆ ಹೌದು ಕೆಂಪು ಮಣ್ಣಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚು ಹಾಗಿದ್ರೆ ನಮಗೆ ನಿಗಮನವನ್ನು ಕೂಡ ಒಮ್ಮೆ ಹೇಳುವ ನೀರನ್ನು ಹಿಡಿದಿಡುವ ಸಾಮರ್ಥ್ಯ ಎಲ್ಲ ಮಣ್ಣಿಗೂ ಒಂದೇ ರೀತಿಯಾಗಿಲ್ಲ ನೀರನ್ನು ಹಿಡಿದಿಡುವ ಸಾಮರ್ಥ್ಯ ಹೊಯಿಗೆ ಮಣ್ಣಿಗೆ ಕಡಿಮೆ ಜೈವಿಕ ವಸ್ತುಗಳು ಹುಡಿಯಾಗಿ ಸೇರಿಕೊಂಡಿರುವ ಕೆಂಪು ಮಣ್ಣಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚು ಹಾಗಾದರೆ ನೀವು ಕೂಡ ಈ ಪ್ರಯೋಗವನ್ನು ಮಾಡಬೇಕು ಕೆಲವರೀಗ ನನ್ನ ಜೊತೆ ಪ್ರಯೋಗವನ್ನು ಮಾಡಿದ್ದೀರಿ ಅಲ್ವಾ ಉಳಿದವರು ಪ್ರಯೋಗವನ್ನು ಮಾಡಿ ಪ್ರಯೋಗ ಟಿಪ್ಪಣಿಯನ್ನು ನಿಮ್ಮ ಪರಿಸರ ಅಭ್ಯಾಸ ಪುಸ್ತಕದಲ್ಲಿ ಬರೆಯುವುದು ಎಲ್ಲರೊಮ್ಮೆ ಮೂಗು ಮತ್ತು ಬಾಯಿಯನ್ನು ಮುಚ್ಚಿ ನಿಲ್ಬೇಕು ಸಾಧ್ಯವಾಗ್ತದ ತುಂಬ ಹೊತ್ತು ಹೀಗೆ ನಿಲ್ಬೋದಾ ನಿಮಗೆ ನನ್ನಿಂದ ಸಾಧ್ಯವಿಲ್ಲ ನಿಮಗೆ ಸಾಧ್ಯ ಇದೆಯಾ ಇಲ್ಲ ಅಲ್ವಾ ನಮಗೆ ಉಸಿರಾಡಲಿಕ್ಕೆ ಆಗುವುದಿಲ್ಲ ನಮಗೆ ಜೀವಿಸಬೇಕಿದ್ರೆ ವಾಯು ಬೇಕು ನಾವು ಉಸಿರಾಡಬೇಕು ಮೂಗಿನ ಮೂಲಕ ನಾವು ಉಸಿರಾಡ್ತೇವೆ ಹಾಗಾದರೆ ನಾವು ಕಳೆದ ತರಗತಿಯಲ್ಲಿ ಮಣ್ಣಿನಲ್ಲಿ ಜೀವಿಸುವ ಕೆಲವು ಜೀವಿಗಳ ಕುರಿತು ತಿಳಿದುಕೊಂಡಿದ್ದೇವೆ ನೀವು ಅದನ್ನು ಪಟ್ಟಿಯಲ್ಲಿ ಬರೆದಿದ್ದೀರಿ ಅಲ್ವಾ ಈ ಎಲ್ಲ ಜೀವಿಗಳು ಮಣ್ಣಿನಲ್ಲಿ ಜೀವಿಸುತ್ತವೆ ಹಾಗಾದರೆ ಈ ಜೀವಿಗಳು ಉಸಿರಾಡುವುದಿಲ್ವಾ ಅವರಿಗೂ ವಾಯು ಬೇಡವಾ ಉಸಿರಾಡಲು ವಾಯು ಬೇಕು ಇವುಗಳು ಜೀವಿಸಬೇಕಿದ್ರೆ ಮಣ್ಣಿನಲ್ಲಿ ವಾಯು ಇರಬೇಕಲ್ವಾ ಮಣ್ಣಿನಲ್ಲಿ ವಾಯು ಇದೆಯಾ ನಿಮ್ಮ ಅಭಿಪ್ರಾಯವೇನು ಇದೆ ಕೆಲವರು ಮಣ್ಣಿನಲ್ಲಿ ವಾಯು ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ನಮಗೆ ಒಂದು ಪ್ರಯೋಗವನ್ನು ಮಾಡಿ ನೋಡುವ ಮಣ್ಣಿನಲ್ಲಿ ವಾಯುವಿದೆಯೇ ಒಂದು ಗ್ಲಾಸಿಗೆ ಅರ್ಧದಷ್ಟು ನೀರನ್ನು ಎರೆಯುವುದು ಇನ್ನು ಒಣಗಿದ ಒಂದು ಮಣ್ಣಿನ ಗಟ್ಟಿಯನ್ನು ನೀರಿಗೆ ಮೆಲ್ಲನೆ ಹಾಕುವುದು ನೋಡೀಗ ಗುಳ್ಳೆಗಳು ಮೇಲೆ ಬರುವುದು ಕಾಣುತ್ತಿದೆಯಾ ನೋಡಿದ್ದೀರಲ್ವಾ ಮಣ್ಣಿನ ಗಟ್ಟಿಯನ್ನು ನೀರಿಗೆ ಹಾಕಿದಾಗ ಏನಾಯಿತು ಅದರಿಂದ ಗುಳ್ಳೆಗಳು ಮೇಲೆ ಬಂದವು ಈ ಗುಳ್ಳೆಗಳು ಏನು ಇದು ವಾಯುವಿನ ಗುಳ್ಳೆಗಳು ಮಣ್ಣಿನಲ್ಲೂ ವಾಯುವಿದೆ ಎಂದು ನಮಗೆ ತಿಳಿದುಕೊಳ್ಳಬಹುದು ಸರಿ ಮಣ್ಣಿನ ಗಟ್ಟಿ ನೀರಿಗೆ ಬಿದ್ದಾಗ ಅದರ ಒಳಗೆ ನೀರು ಪ್ರವೇಶಿಸುವುದು ಆಗ ಮಣ್ಣಿನಲ್ಲಿರುವ ವಾಯುವಿಗೆ ಇರಲು ಸ್ಥಳಾವಕಾಶ ಇಲ್ಲದಾಗುವುದು ಹಾಗೆ ವಾಯುಗುಳ್ಳೆಗಳಾಗಿ ಹೊರಬರುವುದು ತಿಳೀತಲ್ವಾ ಈಗ ಹೇಳಿ ಮಣ್ಣಿನಲ್ಲಿ ವಾಯು ಇದೆಯಾ ಇದೆ ಗುಡ್ ಈ ಚಿತ್ರವನ್ನೊಮ್ಮೆ ನೋಡಿ ಮಕ್ಕಳೇ
ಚಿತ್ರದಲ್ಲಿ ಯಾರೆಲ್ಲ ಇದ್ದಾರೆ? ಮನು, ಅನು ಮತ್ತೆ ಅಮ್ಮ. ಅವರೇನೋ ಮಾತನಾಡ್ತಾ ಇದ್ದಾರೆ. ಏನು ಮಾತನಾಡಿದ್ದಾಗಿರ್ಬೋದು ನಿಮಗೆ ತಿಳಿಬೇಕಾ? ನೋಡಿ ಇಲ್ಲಿ. ಅಯ್ಯೋ, ನಾನು ಹೆದರಿ ಹೋದೆ. ಹೊರಗೆ ತುಂಬ ಮಳೆ. ಗುಡುಗಿನ ಸದ್ದಿಗೆ ನನಗೆ ಎಚ್ಚರವಾಯಿತು. ಹಾಯ್, ಕಿಟಕಿಯ ಮೂಲಕ ಹೊರಗೆ ನೋಡಲು ಎಷ್ಟು ಚಂದ. ನಮ್ಮ ಮಾರ್ಗ, ಅಂಗಳ ಎಲ್ಲವೂ ಮಳೆ ನೀರಿನಿಂದ ತುಂಬಿತ್ತಲ್ಲ. ಏನಾದರೂ ಪರವಾಗಿಲ್ಲ, ನಾನು ಇನ್ನೂ ಸ್ವಲ್ಪ ಮಲಗುತ್ತೇನೆ. ತುಂಬ ಚಳಿಯಾಗುತ್ತದೆ. ಹೋ, ನನಗೆ ಬೆಳಗ್ಗೆ ಬೇಗ ಏಳಬೇಕು. ನಂತರ ಅಮ್ಮನೊಂದಿಗೆ ಮದುವೆಗೆ ಹೋಗಬೇಕು. ಬೇಗ ಮಲಗಿ ನಿದ್ದೆ ಮಾಡುತ್ತೇನೆ. ಹಾಯ್, ತುಂಬ ಚಳಿ. ಅನು, ಮನು ಎಲ್ಲಿದ್ದಾನೆ? ನೀನು ಒಬ್ಬಳೇ ಬಂದದ್ದ? ಅವನು ಅಂಗಳದಲ್ಲೇ ಇದ್ದಾನೆ ಅಮ್ಮ. ಅಮ್ಮ, ನಮ್ಮ ಗಿಡಗಳನ್ನು ನೋಡಿದೀಯಾ? ಎಲ್ಲವೂ ಮಗುಚಿ ಬೀಳುವಂತಾಗಿದೆ. ನಮ್ಮ ತರಕಾರಿ ತೋಟದ ಗಿಡಗಳು ಅದೇ ರೀತಿ. ಅಯ್ಯೋ, ನಾನು ಆಟವಾಡುವ ಸ್ಥಳವೆಲ್ಲ ನಾಶವಾಯಿತು. ಮಣ್ಣೆಲ್ಲ ಕೊಚ್ಚಿ ಹೋಯಿತು. ಇನ್ನು ನಾನು ಹೇಗೆ ಆಟವಾಡಲಿ? ಮಾತ್ರವಲ್ಲ, ಆಟವಾಡಿ ಆಯಾಸವಾದಾಗ ಬಂದು ನೆರಳಿಗೆ ಕುಳಿತುಕೊಳ್ಳುವ ಮರವಾಗಿತ್ತು ಇದು. ಅದರ ಬೇರು ಹೊರಗೆ ಕಾಣುತ್ತದೆ. ಮಣ್ಣೆಲ್ಲ ಕೊಚ್ಚಿ ಹೋಯಿತು. ಇನ್ನೇನು ಮಾಡಲಿ? ನನಗೆ ಬೇಸರವಾಗುತ್ತಿದೆ. ಅಯ್ಯೋ, ನಮ್ಮ ಕೃಷಿ ಸ್ಥಳವು ನಾಶವಾಗಿದೆ. ಮಣ್ಣೆಲ್ಲ ಹೋಗಿ ಬೇರು ಮಾತ್ರ ಕಾಣುತ್ತಿದೆ. ಮನು, ನೀನು ಇಷ್ಟೊತ್ತು ಎಲ್ಲಿ ಹೋಗಿದ್ದೀ? ಅಮ್ಮ, ನಾನು ನನ್ನ ಆಟದ ಸ್ಥಳದ ಹತ್ತಿರ ಹೋದದ್ದು. ಅಲ್ಲಿ ಹೋದಾಗ ನನಗೆ ತುಂಬ ಬೇಸರವಾಯಿತು. ನನ್ನ ಆಟದ ಸ್ಥಳವೆಲ್ಲ ನಾಶವಾಗಿದೆ. ಮಣ್ಣೆಲ್ಲ ಹರಿದು ಹೋಗಿದೆ. ಮತ್ತೆ ಅಲ್ಲಿರುವ ಮರದ ಮಣ್ಣೆಲ್ಲ ಹೋಗಿ ಬೇರುಗಳೆಲ್ಲ ಕಾಣುತ್ತಿದೆ ಅಮ್ಮ. ಅದು ಹೌದು ಮನು, ನಮ್ಮ ಗಿಡಗಳ ಅವಸ್ಥೆಯೂ ಅಷ್ಟೆ. ಮಕ್ಕಳೇ, ನಿನ್ನೆ ರಾತ್ರಿ ಜೋರಾಗಿ ಮಳೆ ಸುರಿದಿತ್ತು. ಆದುದರಿಂದ ನಮ್ಮ ಮೇಲ್ಮಣ್ಣು ಎಲ್ಲ ಹರಿದು ಹೋಗಿದೆ. ಹಾಗೆ ಗಿಡಗಳು ಮಗುಚಿ ಬಿದ್ದದ್ದು ಮತ್ತು ಬೇರುಗಳೆಲ್ಲ ಹೊರಗೆ ಬಂದಿರುವುದು. ಇನ್ನೇನು ಮಾಡುವುದು? ಮೇಲ್ಮಣ್ಣು ಕೊಚ್ಚಿ ಹೋಗದಂತೆ ನಮಗೆ ಅನೇಕ ಗಿಡ ಮರಗಳನ್ನು, ತರಕಾರಿಗಳನ್ನು ನೆಟ್ಟು ಬೆಳೆಸುವ. ಅಮ್ಮ, ನನಗೊಂದು ಸಂಶಯವಿದೆ. ಈ ಮೇಲ್ಮಣ್ಣು ಹರಿದು ಹೋದರೆ ಏನಾದೀತು? ಮನು, ಮೇಲ್ಮಣ್ಣು ಫಲವತ್ತಾದ ಮಣ್ಣಾಗಿದೆ. ಆ ಮಣ್ಣಿನಲ್ಲಿ ಅನೇಕ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ಆ ಮಣ್ಣು ಕೊಚ್ಚಿ ಹೋದರೆ ನಮ್ಮ ಕೃಷಿಯು ನಾಶವಾಗುವುದು. ಗಿಡಗಳು ನಶಿಸಿ ಹೋಗುತ್ತವೆ. ಹೋ, ಹಾಗೆ ಅಲ್ವಾ? ಹಾಗಾದರೆ ನಮಗೆ ಇನ್ನು ಹಲವಾರು ಗಿಡ ಮರಗಳನ್ನು ನೆಟ್ಟು ಬೆಳೆಸುವ. ಏನು ಮಾತನಾಡ್ತಾ ಇದ್ದಾರೆ? ಹೌದು, ನಿನ್ನೆ ರಾತ್ರಿ ಜೋರಾಗಿ ಮಳೆ ಬಂದು ಏನೆಲ್ಲ ಸಂಭವಿಸಿದೆ ಎಂದು ಅವರಲ್ಲಿ ಮಾತನಾಡ್ತಾ ಇದ್ದಾರೆ. ಮಳೆ ಬಂದು ಮೇಲ್ಮಣ್ಣು ಕೊಚ್ಚಿ ಹೋದರೆ ಏನಾಗುತ್ತದೆ? ಮೇಲ್ಮಣ್ಣು ಕೊಚ್ಚಿ ಹೋದರೆ ಗಿಡಗಳ ಬೇರುಗಳೆಲ್ಲ ಮೇಲೆ ಬರುತ್ತವೆ ಅಲ್ವಾ? ಇನ್ನು ಗಿಡಗಳಿಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಅವುಗಳು ಮಗುಚಿ ಬೀಳುತ್ತವೆ. ಅದೇ ರೀತಿ ಮೇಲ್ಮಣ್ಣು ಫಲವತ್ತಾದ ಮಣ್ಣು. ಆ ಮಣ್ಣು ಕೊಚ್ಚಿ ಹೋದರೆ ಗಿಡಗಳು ಚೆನ್ನಾಗಿ ಬೆಳೆಯುವುದಿಲ್ಲ. ಅವುಗಳಿಗೆ ಬೇಕಾದ ಫಲವತ್ತಾದ ಮಣ್ಣು ಲಭಿಸುವುದಿಲ್ಲ. ಈಗ ನಾವು ಮೇಲ್ಮಣ್ಣು ಕೊಚ್ಚಿ ಹೋದರೆ ಏನಾಗುತ್ತದೆ ಎಂದು ನೋಡಿದ್ದೇವೆ ಅಲ್ವಾ? ಈ ಒಂದು ಚಟುವಟಿಕೆಯನ್ನು ನೀವು ಮಾಡುವುದು. ಚಟುವಟಿಕೆ ಏನಂದರೆ, ಮಣ್ಣು ಕೊಚ್ಚಿ ಹೋದರೆ ಉಂಟಾಗುವ ದೋಷಗಳು ಯಾವುದು, ಏನೆಲ್ಲಾಗುತ್ತದೆ ಮಣ್ಣು ಕೊಚ್ಚಿ ಹೋಗುವಾಗ? ಹೌದು, ಮೇಲ್ಮಣ್ಣು ಕೊಚ್ಚಿ ಹೋಗುವುದು, ಕೃಷಿ ನಾಶವಾಗುವುದು, ಇನ್ನು ಮಣ್ಣಿನ ಫಲವತ್ತತೆ ನಷ್ಟವಾಗುವುದು. ಹೀಗೆ ಅನೇಕ ದೋಷಗಳು ಸಂಭವಿಸುತ್ತದೆ. ಈ ಚಟುವಟಿಕೆಯನ್ನು ನೀವು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೆಯುವುದು. ಮಣ್ಣು ಕೊಚ್ಚಿ ಹೋದರೆ ಉಂಟಾಗುವ ದೋಷಗಳು ಯಾವುವು? ಓಕೆ, ನೋಡಿ ಮಕ್ಕಳೇ, ಮಳೆಗಾಲದಲ್ಲಿ ನಮ್ಮ ಹಿತ್ತಿಲಿನಿಂದ, ನಮ್ಮ ಪರಿಸರದಿಂದ ಎಲ್ಲ ಮಣ್ಣು ಕೊಚ್ಚಿ ಹೋಗುತ್ತದೆ. ನೀವು ನೋಡಿರ್ಬೋದಲ್ವಾ, ನೀರಿನೊಂದಿಗೆ ಮಣ್ಣು ಕೊಚ್ಚಿ ಹೋಗುವುದನ್ನು ನೀವು ನೋಡಿರ್ಬೋದು. ಇಳಿಜಾರಾದ ಪ್ರದೇಶಗಳಲ್ಲಿ ಮಣ್ಣಿನ ಕೊರೆತ ಹೆಚ್ಚಾಗಿರುತ್ತದೆ.
ಗಿಡಗಳಿಗೆ ಬೇಕಾದ ಎಲ್ಲ ಘಟಕಗಳು ಈ ಮೇಲ್ಮಣ್ಣಿನಲ್ಲಿ ಅಡಕವಾಗಿರುವುದು. ಹೀಗೆ ಈ ಮೇಲ್ಮಣ್ಣು ಕೊಚ್ಚಿ ಹೋಗುವುದು ಗಿಡಗಳ ನಾಶಕ್ಕೆ ಕಾರಣವಾಗುವುದು. ಹಾಗಾದರೆ ಮಣ್ಣಿನ ಕೊರೆತವನ್ನು ಹೇಗೆ ತಡೆಯುವುದು? ಇಷ್ಟೆಲ್ಲ ದೋಷಗಳಾಗುವಾಗ ನಾವು ಮಣ್ಣು ಕೊರೆತ ಆಗದಂತೆ ನೋಡಿಕೊಳ್ಳಬೇಕು. ಹಾಗಿದ್ರೆ ಹೇಗೆ ನಾವು ಮಣ್ಣಿನ ಕೊರೆತವನ್ನು ತಡೆಗಟ್ಟಬಹುದೆಂದು ನೋಡುವ. ನಿಮ್ಮ ಪಾಠ ಪುಸ್ತಕದಲ್ಲಿ ಒಂದು ಚಿತ್ರ ಇದೆ ನೋಡಿ. ಚಿತ್ರದಲ್ಲಿ ಏನು ಕಾಣ್ತಿದ್ದೀರಿ ನೀವು? ಶಾಲೆ ಎದುರು ಮಣ್ಣನ್ನು ರಾಶಿ ಹಾಕಿ ಒಂದು ಮಣ್ಣಿನ ಗುಡ್ಡೆಯನ್ನು ಮಾಡಲಾಗಿದೆ. ಮಣ್ಣಿನ ಅರ್ಧ ಭಾಗಕ್ಕೆ ಅವರು ಹುಲ್ಲನ್ನು ಅಂಟಿಸಿದ್ದಾರೆ, ಇನ್ನೊಂದು ಅರ್ಧ ಭಾಗ ಹಾಗೆ ಇದೆ, ಬರೀ ಮಣ್ಣು ಮಾತ್ರ ಇದೆ. ಇನ್ನು ಪಾತ್ರೆ ಆಡಿ ಭಾಗಕ್ಕೆ ತೂತುಗಳನ್ನು ಮಾಡಿ ಅದಕ್ಕೆ ಅವರು ನೀರನ್ನು ಒಯ್ಯುತ್ತಿದ್ದಾರೆ. ಈಗ ಆ ಗುಡ್ಡೆಗೆ ಏನು ಸಂಭವಿಸಬಹುದು? ಹುಲ್ಲು ಅಂಟಿಸಿದ ಭಾಗಕ್ಕೂ ಬರೀ ಮಣ್ಣಿರುವ ಭಾಗಕ್ಕೂ ಏನು ಸಂಭವಿಸಿರ್ಬೋದು ಹೇಳಿ. ಹೌದು, ಹುಲ್ಲು ಅಂಟಿಸಿದ ಭಾಗದಲ್ಲಿ ಹುಲ್ಲಿನ ಬೇರುಗಳು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವುದು, ಅದೇ ರೀತಿ ಮಣ್ಣು ಕೊಚ್ಚಿ ಹೋಗದಂತೆ ಅದು ನೋಡಿಕೊಳ್ಳುತ್ತದೆ. ಆದರೆ ಬರೀ ಮಣ್ಣಿಗೆ ನೀರನ್ನೆರೆದಾಗ ಏನಾದೀತು? ನೀರಿನೊಂದಿಗೆ ಮಣ್ಣು ಕೂಡ ಹರಿದು ಹೋಗುವುದು ಅಲ್ವಾ? ಇನ್ನೂ ಸಂಶಯ ಇದೆ ಅಲ್ವಾ? ನಾವು ಚಿತ್ರವನ್ನು ಮಾತ್ರ ನೋಡಿದ್ದೇವೆ, ಪ್ರಯೋಗವನ್ನು ಮಾಡಿ ನೋಡಲಿಲ್ಲ. ಈ ಪ್ರಯೋಗವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನಂತರ ನೀವು ಕಂಡುಕೊಂಡ ವಿಚಾರಗಳನ್ನು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೆಯುವುದು. ಹುಲ್ಲುಗಳಿರುವ ಭಾಗಕ್ಕೆ ಏನು ಸಂಭವಿಸುವುದು, ಅದೇ ರೀತಿ ಬರೀ ಮಣ್ಣಿರುವ ಭಾಗಕ್ಕೆ ಏನು ಸಂಭವಿಸುವುದು ಎಂದು ನೀವು ಪರಿಸರ ಅಭ್ಯಾಸ ಪುಸ್ತಕದಲ್ಲಿ ಬರೆಯಬೇಕು. ನಾನೀಗ ಇದನ್ನು ಬೇರೆ ಒಂದು ರೀತಿಯಲ್ಲಿ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿಗ ಎರಡು ಬಾಟಲಿಗಳಿವೆ, ಒಂದರಲ್ಲಿ ಮಣ್ಣು ಮಾತ್ರ ಇದೆ, ಇನ್ನೊಂದರಲ್ಲಿ ಮಣ್ಣಿನ ಮೇಲೆ ಗಿಡಗಳು ಸಣ್ಣ ಹುಳ್ಳುಗಳು ಇವೆ. ಮಣ್ಣು ಮಾತ್ರ ಇರುವ ಬಾಟಲಿಗೆ ಈಗ ನಾನು ನೀರನ್ನು ಎರೆಯುತ್ತೇನೆ. ಇದು ಮಣ್ಣಿನ ಮೇಲೆ ಗಿಡಗಳಿರುವ ಒಂದು ಬಾಟಲಿ ಅಲ್ವಾ? ಇದಕ್ಕೂ ನಾವು ನೀರನ್ನು ಎರೆದು ನೋಡೋಣ. ಎರಡೂ ಬಾಟಲಿಗೂ ನಾನು ಸಮಾನ ಪ್ರಮಾಣದ ನೀರನ್ನು ಎರೆದಿದ್ದೇನೆ, ಒಂದು ಗ್ಲಾಸ್ ನೀರನ್ನು ಎರೆದಿದ್ದೇನೆ. ಈ ಎರಡು ಗ್ಲಾಸ್ನಲ್ಲಿರುವ ನೀರನ್ನು ನೋಡಿ, ಯಾವ ಗ್ಲಾಸಲ್ಲಿ ಹೆಚ್ಚು ನೀರಿದೆ? ಅದರಲ್ಲಿ ಅಲ್ವಾ? ಇದು ಗಿಡಗಳಿರುವ ಮಣ್ಣಿನಿಂದ ಬಂದಂತಹ ನೀರು, ಇದು ಬರೀ ಮಣ್ಣಿನಿಂದ ಬಂದಂತಹ ನೀರು. ಈ ಇದರ ಬಣ್ಣ ಮತ್ತು ಇದರ ಬಣ್ಣವನ್ನು ನೋಡಿ, ಇದರಲ್ಲಿ ತುಂಬ ಮಣ್ಣು ಸೇರಿಕೊಂಡಿದೆ, ಇದರಲ್ಲಿ ಹೆಚ್ಚು ಮಣ್ಣು ಸೇರಿಕೊಂಡು ಇಲ್ಲ. ಒಂದನೇ ಬಾಟಲಿ ಮಣ್ಣು ಮಾತ್ರ ಇರುವ ಒಂದು ಬಾಟಲಿಗೆ ನೀರನ್ನು ಎರೆದಾಗ ಏನಾಯಿತು? ಗ್ಲಾಸ್ನಲ್ಲಿ ಯಾವ ನೀರು ಬಂದು ತುಂಬಿತು? ಹೌದು, ನೀರಿನೊಂದಿಗೆ ಮಣ್ಣು ಕೂಡ ಬಂದು ತುಂಬಿತು ಅಲ್ವಾ? ಇನ್ನು ಎರಡನೇ ಬಾಟಲಿಗೆ ನೀರೆರೆದಾಗ, ಹುಳ್ಳುಗಳು ಗಿಡಗಳಿರುವ ಎರಡನೇ ಬಾಟಲಿಗೆ ನೀರನ್ನು ಎರೆದಾಗ ಏನಾಯಿತು?
ಇಲ್ಲಿ ನೀರಿನೊಂದಿಗೆ ಹೆಚ್ಚು ಮಣ್ಣು ಬಂದು ಸೇರಲಿಲ್ಲ ಯಾಕೆ ಹೌದು ನೋಡಿ ಗಿಡದ ಬೇರುಗಳು ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದೆ ಅದ ಕಾರಣ ಹೆಚ್ಚು ಮಣ್ಣು ಕೊಚ್ಚಿ ಹೋಗುವುದಿಲ್ಲ ಇದೊಂದು ಪರಿಹಾರ ಅಲ್ವಾ ಏನು ನಾವು ಬರಿದಾದ ಮಣ್ಣಿನಲ್ಲಿ ಹೆಚ್ಚೆಚ್ಚು ಗಿಡ ಮರಗಳನ್ನು ನೆಟ್ಟು ಬೆಳೆಸುವುದು ಹೀಗೆ ಮಾಡುವುದರಿಂದ ಮಣ್ಣು ಕೊರೆತವನ್ನು ತಡೆಗಟ್ಟಬಹುದು ಸಾಧ್ಯವಾದರೆ ಈ ಪ್ರಯೋಗವನ್ನು ಕೂಡ ನೀವು ಮನೆಯಲ್ಲಿ ಮಾಡಿ ನೋಡಿ ಇಂದಿನ ತರಗತಿಯಲ್ಲಿ ನಾವು ಮಣ್ಣಿನ ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ ಪ್ರಯೋಗಗಳನ್ನು ಮಾಡಿ ತಿಳಿದುಕೊಂಡಿದ್ದೇವೆ ಅಲ್ವಾ ಎಲ್ಲ ಪ್ರಯೋಗಗಳನ್ನು ನೀವು ಮಾಡಿ ನೋಡಿ ಪ್ರಯೋಗ ಟಿಪ್ಪಣಿಯನ್ನು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೆದು ನಿಮ್ಮ ಟೀಚರಿಗೆ ಕಳುಹಿಸಿ ಕೊಡುದು ಓಕೆ ಗುಡ್ ಇಂದಿನ ಚಟುವಟಿಕೆಗಳು ಪ್ರಯೋಗ ಮಾಡಿ ಪ್ರಯೋಗ ಟಿಪ್ಪಣಿಯನ್ನು ಬರೆಯಿರಿ ಮಣ್ಣಿನಲ್ಲಿ ನೀರು ಹೀರುವ ಸಾಮರ್ಥ್ಯದಲ್ಲಿರುವ ವ್ಯತ್ಯಾಸಗಳು ಮಣ್ಣಿನಲ್ಲಿ ವಾಯುವಿದೆ ಪ್ರಯೋಗವನ್ನು ಮಾಡಿ ಪ್ರಯೋಗ ಟಿಪ್ಪಣಿಯನ್ನು ಬರೆಯಿರಿ ಮಣ್ಣು ಕೊಚ್ಚಿ ಹೋಗುವುದರಿಂದ ಇರುವ ದೋಷಗಳು ಯಾವುವು ಮಣ್ಣಿನ ಕೊರೆತವನ್ನು ಹೇಗೆ ತಡೆಯಬಹುದು ಮಣ್ಣು ಅಮೂಲ್ಯವಾಗಿದೆ ಅದನ್ನು ನಾವು ಸಂರಕ್ಷಿಸಬೇಕು ಹಾಗಿದ್ರೆ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಬಾಯ್ ಬಾಯ್